ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಸಿಂಪತಿ ಕಿತಾಪತಿ ಎರಡೇ ತುಂಬಾ ಸುದ್ದಿಯಲ್ಲಿರೋದು. ಸಿಂಪತಿ ರಿಯಾಲಿಟಿ ಶೋ ಅಲ್ಲಿ ಇದ್ರೆ ಕಿತಾಪತಿ ರೀಲ್ಸ್ ಅಲ್ಲಿ ಇದೆ. ಯಾವ್ದು ಗುರು ಆ ಕಿತ್ತೋಗಿರೋ ಕಿತಾಪತಿ ಅಂತೀರಾ? ಹೌದು, ಕಣ್ಣಿಗೆ ಹಾಕೋತಾರೆ ಚಸ್ಮಾ, ಹಣೆಗೆ ಹಾಕೋತಾರೆ ಭಸ್ಮಾ, ಇವ್ರು ಮಾಡೋ ವಿಡಿಯೋಸ್ ನೋಡಿದ್ರೆ ಬಂದ್ಬಿಡುತ್ತೆ ಆಸ್ತಮ. ಬೆರಗಿಗೆ ಬ್ರ್ಯಾಂಡ್ ಅಂಬಾಸೆಡರ್ ಆಗ್ಬಿಟ್ಟವ್ರೆ ಇವ್ ಅಮ್ಮ. ಅವ್ರ ಬೇರೆ ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ನಾನು ನಿಮ್ಮ ಪ್ರೀತಿಯ ರೇಷ್ಮಾ. ಸ್ನೇಹಿತರೆ, ಎಲ್ಲಾರ ಮನೇಲೂ ದೋಸೆ ತೂತಾದ್ರೆ ರೇಷ್ಮಕ್ಕನ ಮನೇಲಿ ಮೊಬೈಲೇ ತೂತು. ಆ ಮೊಬೈಲ್ ತೂತಾಗಿರೋ ಕಾರಣ ಇನ್ಸ್ಟಾಗ್ರಾಮ್ ಇಂದ ಒಂದಾದ್ಮೇಲೆ ಒಂದು ವಿಡಿಯೋ ಲೀಕ್ ಆಗ್ತಾನೆ ಇರ್ತವೆ. ನಮ್ ರೇಷ್ಮಕ್ಕ ಕಟ್ಕೊಂಡಿರೋ ಗಂಡನ್ ಬಿಟ್ಟರು ರೀಲ್ಸ್ ಮಾಡೋದು ಮಾತ್ರ ಬಿಡಲ್ವಂತೆ. ನಾನು ಮಾಡೇ ಮಾಡ್ತೀನಿ, ಟಿಕ್ಟಾಕ್ ಮಾಡ್ತೀನಿ, ಟಿಕ್ಟಾಕ್ ಮಾತ್ರ ಬಿಡಲ್ಲ ನಾನು. ಬಿಡ್ಬೇಡ ಕಣಕ್ಕ, ಬಿಡ್ಬೇಡ ನೀನು, ಯಾವುದೇ ಕಾರಣಕ್ಕೂ ಟಿಕ್ಟಾಕ್ ಮಾಡೋದನ್ನ ಬಿಡ್ಬೇಡ. ಬನ್ನಿ ಫ್ರೆಂಡ್ಸ್, ಇವಾಗ ರೇಷ್ಮಕ್ಕನ್ ರಗಳೆನ ರಮ್ಮ ರುಮ್ಮಿ ರೋಸ್ಟ್ ಮಾಡುವ. ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕನ್ನಡಿಗ ಅಂತಾರಲೇ. ಹಾಯ್ ಫ್ರೆಂಡ್ಸ್, ಮತ್ತೆ ನಾವು ಇವಾಗ ಹೋಗುವಾಗ ಒಂದು ಹೆಣ ತಗೊಂಡೋಗ್ತಾ ಇದ್ರು ಬನಶಂಕರಿಗೆ. ಬನಶಂಕರಿಂದ ಹೋಗುವಾಗ ಹೆಣ ನೋಡಿದ್ರೆ ಹಣ ಜಾಸ್ತಿ ಅನ್ನಂಗೆ ಏನು ಫೋನ್ ಮಾಡ್ತಾ ನಾನೇ ನನ್ನ ಫ್ರೆಂಡು ಕೊಟ್ಟೇ ಬಿಟ್ಲು 200 ರೂಪಾಯಿ. ಹೌದಾ ರೇಷ್ಮಕ್ಕ, ಹೆಣ ನೋಡಿದ್ರೆ ಹಣ ಜಾಸ್ತಿನಾ? ಹಂಗಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನ ನಿನ್ ನೋಡ್ತಾರಲ್ಲ, ಅವ್ರಿಗೆಲ್ಲ ಯಾಕೆ ಇನ್ನ ಹಣ ಜಾಸ್ತಿ ಆಗಿಲ್ಲ? ಅಯ್ಯಯ್ಯೋ, ಇದು ನಾನ್ ಬರ್ದಿರೋದಲ್ಲ, ಏನೋ ಮಿಸ್ ಆಗಿ ಸ್ಕ್ರಿಪ್ಟ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸಾರಿ ರೇಷ್ಮಕ್ಕ. ಸಾರಿ ಸಾರಿ ಸಾರಿ. ನಿನ್ನ ಎಣಕ್ಕೆ ಹೋಲ್ಸಿ ಆ ಎಣಕ್ಕೆ ಯಾಕೆ ಅವಮಾನ ಮಾಡ್ಬೇಕು ಅಲ್ವಾ? ಆಮೇಲೆ ರೇಷ್ಮಕ್ಕ, ಹೆಣ ನೋಡಿದ್ರೆ ಹಣ ಸಿಗುತ್ತೆ ಅಂತ ಮಸಾಣದಲ್ಲಿ ಹೋಗಿ ಮನೆ ಕಟ್ಕೊಂಡು ದಿನದ 24 ಗಂಟೆ ಕಣ್ಬಿಟ್ಕೊಂಡು ಕೂತ್ಬಿಟ್ಟಿಯಾ ಎಣಗಳನ್ನ ನೋಡ್ತಾ? ನೀನ್ ಮಾಡೋ ರೀಲ್ಸ್ ನೋಡಿ, ನೀ ಮಳೆ ಮನೆ ಓನರೇ, ಮನೆ ಖಾಲಿ ಮಾಡ್ಸೋರೆ, ಅಂತದ್ರಲ್ಲಿ ಇರೋದ್ ಬರೋದೆಲ್ಲ ಬಿಟ್ಟು ನೆಮ್ಮದಿಯಾಗಿ 6 ಅಡಿ 3 ಅಡಿ ಜಾಗದಲ್ಲಿ ಅಂಗ್ಲಾಚ್ಕೊಂಡು ಮಲಗಿರೋ ಎಣಗಳು ನೀನ್ ಮಾಡೋ ರೀಲ್ಸ್ ನ ನೋಡಿ ಸತ್ ಮೇಲೂ ನೆಮ್ಮದಿ ಇಲ್ವಲ್ಲ ಅಂತ ಮಸಾಣನ ಖಾಲಿ ಮಾಡಿ ಪುನಃ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟವು. ನಾಷ್ಟ ಇವತ್ತು ಹುಳಿಕಲ್ ಸಾಂಬಾರು, ಅನ್ನ ನೆಂಚ್ಕೊಳಕ್ ಏನು ಇಲ್ಲ ಫ್ರೆಂಡ್, ಅದಕ್ಕೆ ಈರುಳ್ಳಿ ತಿಂತಾ ಇದೀನಿ. ನಮ್ದು ಮಿಡ್ಲ್ ಸ್ಕೂಲ್ ಫ್ಯಾಮಿಲಿ. ಹೌದಾ ರೇಷ್ಮೆಕ್ಕ? ಸಾರಿ 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 ಸಾರಿ, ಅದು ರೇಷ್ಮಕ್ಕ, ರೇಷ್ಮೆ ಕಕ್ಕ ಅಲ್ಲ. ನೆಂಚ್ಕೊಳಕ್ ಏನು ಇಲ್ಲ ಫ್ರೆಂಡ್, ಅದಕ್ಕೆ ಈರುಳ್ಳಿ ತಿಂತಾ ಇದೀನಿ. ನಮ್ದು ಮಿಡ್ಲ್ ಸ್ಕೂಲ್ ಫ್ಯಾಮಿಲಿ. ಅಯ್ಯಯ್ಯೋ ರೇಷ್ಮಕ್ಕ, ನಿಮ್ದು ಮಿಡ್ಲ್ ಸ್ಕೂಲ್ ಫ್ಯಾಮಿಲಿನ ಅದ್ಯಾಕೆ ಅಷ್ಟಕ್ಕೆ ನಿಲ್ಸ್ಬಿಟ್ರಿ? ಪಾಸ್ ಆಗಿ ಮುಂದೆ ಹೋಗಿ ಹೈಸ್ಕೂಲ್ ಫ್ಯಾಮಿಲಿ ಆಗ್ಬೇಕಿತ್ತು ಅಲ್ವಾ? ಇವಾಗ ಈ ಮಿಡ್ಲ್ ಸ್ಕೂಲ್ ಫ್ಯಾಮಿಲಿಯ ರೇಸ್ ಮಕ್ಕನ ಬಗ್ಗೆ ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೋಡಿ ನೋಡಿ, ನೀ ಹಿಂಗೆ ಮಾಡ್ತಿರೋ ರೀಲ್ಸು ಆಗ್ಬಿಟ್ಟಿದೆ ಇನ್ಸ್ಟಾಗ್ರಾಮ್ ಹೋಲ್ಸು, ಸೇರ್ತಿಲ್ಲ ನಿನ್ನ ವಿಡಿಯೋಸ್ ನೋಡೋರಿಗೆ ಮೀಲ್ಸು. ಸಾಧ್ಯವಾದ್ರೆ ಈ ತರ ವಿಡಿಯೋ ಮಾಡೋದು ನಿಲ್ಸು. Wake up to reality. ಯಾರೇ ನೀನು, ಸೀದೋಗಿರೋ ಚೆಲುವೆ, ರೀಲ್ಸ್ ಮಾಡ್ತಾ ನಿಂತಿರುವೆ, ದಿನಕ್ಕಿಪ್ಪತ್ತು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಎಲ್ಲರಿಗೂ ಕಾಟ ಕೊಡ್ತಿರುವೆ. ನೀನ್ ಹಿಂಗೆ ಆಡ್ತಿರೋದ್ ನೋಡಿ ಎಲ್ರಿಗೂ ಅನಿಸ್ತಿರೋದೊಂದೇ, ಇಂಥ ಕರ್ಮಗಳನ್ನ ನೋಡೋ ಬದಲು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಬೇಕು ಹಿಂದೆ. ಹಾಯ್ ಫ್ರೆಂಡ್ಸ್, ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಮುಂದೆ ನಿಂತ್ಕೊಂಡು ಮಾತಾಡೋನು ನನ್ನ ಲಾಲು, ಮುಂದೆ ನಿಂತ್ಕೊಂಡು ಮಾತಾಡೋನು ನನ್ನ ಲಾಲು, ಹಿಂದೆ ಬೊಗಳೋನು ನನ್ನ ತಲೆ ಕೂದಲು ಬಾಲು, ಹಿಂದೆ ಬೊಗಳೋನು ನನ್ನ ತಲೆ ಕೂದಲು ಬಾಲು. ಅಕ್ಕ 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 ಅಕ್ಕ, ಏನಕ್ಕ ನಿಂದು ಈ ಪಂಚ್ ಡೈಲಾಗು? ಅಬ್ಬಬ್ಬಬ್ಬಬ್ಬಾ, ನಿನ್ನ ನೋಡಿ ಇದೇ ತರ ನಾನು ಬಾಲು ಕಾಲು ಏಳು ಅಂತ ಡೈಲಾಗ್ ಹೇಳ್ಬೇಕು ಅನ್ನಿಸ್ತಿದೆ ಅಕ್ಕ. ಹೇಳ್ತೀನಿ, ಪ್ಲೀಸ್ ಪ್ಲೀಸ್ ಅಕ್ಕ, ಹೇಳ್ತೀನಿ. ಹೇಳಿ. ಕೊಲೆ ಮಾಡಿದ್ರೆ ಹೋಗ್ಬೇಕಾಗತ್ತೆ ಜೈಲು, ಜಾಸ್ತಿ ಓಡಾಡಿದ್ರೆ ನೋವುತ್ತೆ ಕಾಲು. ಅಕ್ಕ ನಿಂಗೆ ಏನೋ ಒಂದು ಹೇಳ್ತೀನಿ ಕೇಳು, ನೆಮ್ಮದಿಯಾಗಿರೋದ್ ಬೇಡವಾ ನಾವ್ ಯಾರುವೆ ಹೇಳು. ರೀಲ್ಸ್ ವಿಡಿಯೋದಲ್ಲಿ ನಿನ್ನ ನೋಡಿ ನಮ್ಗೆ ತಡೆಯೋಕಾಗ್ತಿಲ್ಲ ಆ ನಿನ್ನ ಗೋಳು, ಆದ್ರೆ ನಿನ್ನ ದಿನ ಪಕ್ಕದಲ್ಲೇ ಇದ್ದು ನೋಡೋ ಆ ನಿನ್ನ ಗಂಡನ ಬಾಳು. ಆಕಾಶದಲ್ಲಿ ಗರುಡ ಹಿಡ್ಕೋ ನನ್ನ ತರಡ ಅಷ್ಟೇ. ಹಾಯ್ ಫ್ರೆಂಡ್ಸ್, ಚಿಕನ್ ತಿನ್ಬಿಟ್ಟೆ ತುಂಬಾ, 2 ಲೆಗ್ ಪೀಸ್ ತಿಂದೆ, ಅದಕ್ಕೆ ಅದು ಕರಗ್ಬೇಕಲ್ಲ ಹೊಟ್ಟೆಲಿ, ಅದಕ್ಕೆ ನೋಡಿ ನಿಂಬೆಹಣ್ಣು ತಿಂತಾ ಇದೀನಿ. ಹಾ ಹೌವಲೆ, ಏನಕ್ಕ ಅದನ್ನೇ ನಿಂಬೆಹಣ್ಣು ಅನ್ಕೊಂಡಿದ್ಯಾ, ಇಲ್ಲ ನಿಂಬೆ ಹುಳಿ ಪೆಪ್ಪರ್ಮೆಂಟ್ ಅನ್ಕೊಂಡಿದ್ಯಾ? ಹಂಗೆ ತುಪ್ಪಕ್ಕಂತ ಬಾಯೊಳಕ್ ಹಾಕೊಂಡು ದನಗಳು ಮುಲ್ಕಾಕ್ತಂಗೆ ಕಚ್ಚಾ ಪಚ್ಚ ಅಂತ ಅಗೀತಿದ್ಯಲ್ಲ. ಅಯ್ಯಯ್ಯೋ ಏನೇ ಇದು? ಹುಷಾರು ಕಣಕ, ನಿಮ್ ಮನೆ ಬಾತ್ರೂಮ್ ಕಮೋಡ್ ಒಳಗಡೆ ನಿಂಬೆ ಗಿಡ ತೋಟ ಉತ್ಪತ್ತಿ ಆಗ್ಬಿಟ್ಟದು. ಆಮೇಲೆ ವಾ, ಇದೇನ್ ಕತೆ ಗುರು? ಇವ ಮುಂದು ನಿಂಬೆಹಣ್ಣನ ಗುಳುಮ್ ಅಂತ ನುಂಗ್ತಾಳೆ, ಸೇಬನ್ನ ಉಳಿ ಉಳಿ ಅಂತಾಳೆ, ಅದನ್ನ ಇದು ಅನ್ನೋದನ್ನ, ಇದನ್ನ ಅದು ಅನ್ನೋದನ್ನ ನಮ್ ಕಡೆ ಏನಂತಾರ ಗೊತ್ತಾ? ಏನು? ಯಾರು ಮಾಡ್ಬೇಡಿ ತಪ್ಪು, ಕೂದ್ಲಿರುತ್ತೆ ಕಪ್ಪು, ಒಂದ್ ಕಟ್ ಕೊತ್ಮುರಿ ಸೊಪ್ಪು, ಇವ ಅಮ್ಮನ್ಗೇನ್ ಬಂದಿರೋದು ಬೆಪ್ಪು ಅಂತ.
ಬೇಡ ಕಣಕ ಬೇಡ, ದಯವಿಟ್ಟು ಬೇಡ. ನೀನು ಕರ್ನಾಟಕದಲ್ಲಿ ಸಾಮಾನ್ಯಳ ಆಗಿನೇ ಈ ಲೆವೆಲ್ಗೆ ಡಿಂಗ್ರಿ ಬಿಲ್ಲಿ ಡಿಸ್ಕಿ ಡಿಸೈನ್ ವಿಡಿಯೋ ಮಾಡ್ಕೊಂಡು ನಮ್ಮ ಕರ್ನಾಟಕದ ಜನತೆಗೆ ಕೊಡ್ತಿರೋ ರೋದನೆ ವೇದನೆ ಯಾತನೆ ಸಾಕು. ನೀನು ಪ್ರಧಾನಿ ಆಗ್ಬಿಟ್ಟು ಇಡೀ ಇಂಡಿಯಾಕ್ಕೆ ರೋದನೆ ವೇದನೆ ಯಾತನೆ ಕೊಟ್ಟು ಭಾರತೀಯರನ್ನ ಕುಗ್ಗಿಸಿ ಬಗ್ಸಿ ಕೊರಗಿಸ್ಬೇಡ ನೀನು ದಯವಿಟ್ಟು. ಹಾಯ್ ಫ್ರೆಂಡ್ಸ್, ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಓ ರೇಷ್ಮಕ್ಕ, ರೋಡ್ ಮೇಲೆ ನಡ್ಕೊಂಡು ಹೋಗೋಕೆ ಆಗೋದು? ಇನ್ನೇನು ಆಕಾಶದಲ್ಲಿ ನಡ್ಕೊಂಡು ಹೋಗೋಕಾಗತ್ತಾ? ನನ್ನ ಮಗ ಮಲ್ಕೊಂಡು ರಾತ್ರಿ ಎಲ್ಲ ಮಲ್ಗಲ್ಲ. ನನ್ನ ಫೋನು ಇಟ್ಟಿದ್ರೆ ಔಸ್ಬಿಟ್ಟು ಎತ್ಕೊಂತಾನೆ. ಏನೋ, ನಿನ್ನ ಮಗ ರಾತ್ರಿ ಎಲ್ಲ ಮಲ್ಗಲ್ವಾ? ಔಸ್ ಇಟ್ಟಿದ್ರು ನಿನ್ನ ಫೋನ್ ಎತ್ಕೊತಾನ? ಹಂಗಿದ್ರೆ ಪಕ್ಕ ಅವ್ನ ಫೋಕಸ್ ಆಲ್ಫಾಬೆಟಲ್ಲಿರೋ ಎಕ್ಸ್ ಅಕ್ಷರಕ್ಕೆ ಜಾಸ್ತಿ ಹೋಗಿರುತ್ತೆ. ಸಮಜ್ರು. ಆಮೇಲೆ ಇನ್ನೊಂದು ತಿಳ್ಕೋ ರೇಷ್ಮಕ್ಕ, ರಾತ್ರಿ ಎಲ್ಲ ಮಲ್ಗಲ್ಲ, ಔಸ್ ಇಟ್ಟಿದ್ರು ಸಹ ನಿನ್ನ ಮೊಬೈಲ್ ಎತ್ಕೊತಾನೆ ಅಂದ್ರೆ ತಿಳ್ಕೊ, ನಿನ್ನ ಮಗ ಬರೀ ಮಗ ಅಲ್ಲ, ಅವನು ಬೋಳಿ ಮಗ. ಬೆಳಿಗ್ಗೆ ಬೆಳಿಗ್ಗೆ ಬರುತ್ತೆ ಕಕ್ಕ, ಕೋಳಿಗೆ ಇರುತ್ತೆ ಪುಕ್ಕ, ಆಡೋದ್ ನೋಡ್ತಿದ್ರೆ ಹಿಂಗೆ ಈ ಅಕ್ಕ, ಇನ್ಸ್ಟಾಗ್ರಾಮ್ಗೆ ಲಕ್ವ ಹೊಡೆಯೋದಂತೂ ಪಕ್ಕ. ಬೇಡ ಕಣಕ ಬೇಡ, ಈ ತರ ಎಲ್ಲ ಬೀದಿಲಿ ಬೆರಗ್ ಬಂದವ್ರಂಗೆ ಡ್ಯಾನ್ಸ್ ಮಾಡ್ಕೊಂಡು ನೆಲ್ಕೊಂಡು ನಿಂತ್ಕೋಬೇಡ. ಆಮೇಲೆ ಅಂದಿ ಹಿಡಿಯೋರು ಯಾರಾದ್ರೂ ಬಂದು ಇದ್ಯಾವ್ದು ಗುರು ಇದು ಬಟ್ಟೆ ಹಾಕೊಂಡಿರೋ ಬಿಳಿ ಅಂದಿ ಅನ್ಕೊಂಡು ಎತ್ಕೊಂಡು ಹೋಗಿ ಏಸ್ಕೆ ಇರೋ ಜಾಗಕ್ಕೆ ಬಿಟ್ಬಿಟ್ರೆ ಕಷ್ಟ. ಮತ್ತೆ ಇವತ್ತು ಸಂಡೆ ಸ್ಪೆಷಲ್. ಮತ್ತೆ ಏನ್ ಗೊತ್ತಾ, ಇವಾಗ ನಾನು ಬರುವಾಗ ಇಲ್ಲಿಂದ ಸೆಲೆಬ್ರಿಟಿ ಅಂತೆ ಅವರು. ಇದ್ಯಾವ್ದಕ್ಕ ಇದು ಸಂಡೆ ಸ್ಪೆಷಲ್ ಸೆಲೆಬ್ರಿಟಿ? ತಲೆ ಬ್ಯಾಟ್ರಿ ಸೆಲ್ಲು ಬ್ಯಾಟ್ರಿ ಈ ತರದ್ ಕೇಳಿದೀನಿ, ಇದ್ಯಾವ್ದಕ್ಕ ಇದು ಸೆಲೆಬ್ರಿಟಿ? ಚೆನ್ನಾಗಿದೆ ಚೆನ್ನಾಗಿದೆ. ಸೆಲೆಬ್ರಿಟಿ ಆಗಿ ಹೋಗಿ ಸೆಲ್ಫಿ ಕೊಡಿ ಸೆಲ್ಫಿ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಅವರು ತಿರುಗಿ ನೋಡ್ದಂಗ ಹೋಗ್ತಾವ್ರೆ. ಓ, ಅವ್ರು ಯಾರಕ್ಕ? ಅವರು ನೀನ್ ಸೆಲ್ಫಿ ಕಳೆದ್ರೆ ಕೊಡದೆ ಇರೋರು ಸೆಲೆಬ್ರಿಟಿ? ಏನ್ ಅನ್ಕೊಂಡವ್ರೆ ನಿನ್ನ? ನೀನ್ ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಆ ಬೂಸ್ಟ್ ಹಿಡಿದಿರೋ ಬ್ರೆಡ್ ಬಜ್ಜಿ ನನ್ ಮಕ್ಳಿಗೆ ಹೇಳಕ್ಕ ನೀನ್ ಯಾರು ಅಂತ ಹೇಳ್ಬಿಡಕ್ಕ ನೀನ್ ಯಾರು? ಓ, ಬನ್ನೇರ್ಘಟ್ಟದಿಂದ ತಪ್ಪಿಸ್ಕೊಂಡ್ ಬಂದಿರೋ ಗೆಡ್ಡೆ ಹುಲಿ ಕಣಕ ನೀನು? ಸರಿ 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 ಸರಿ, ಪಡ್ಡೆ ಹುಲಿ ಕಣಕ ನೀನು? ನಿಂಗೆ ಸೆಲ್ಫಿ ಕೊಡಲ್ಲ ಅಂತವ್ರ ಸೆಲೆಬ್ರಿಟಿ ನನ್ನ ಮಕ್ಕಳು? ಅವ್ರ ಬ್ಯಾಟ್ರಿಗೆ ನನ್ನ ಕಾಲ್ ಸಿಗಾಕ? ಹಾಯ್ ಫ್ರೆಂಡ್ಸ್, ನಾನು ಮೊನ್ನೆ ಹೇಳಿದ್ದೆ ನನ್ನ ಕನಸಲ್ಲಿ ಕಾಳಿ ಕಾಂಬೆ ಬಂದಿದ್ರು ಅಂತ ಹೇಳ್ಬಿಟ್ಟು, ಕಾಳಿ ಬಂದಿದ್ರು ಅಂತ ಹೇಳ್ಬಿಟ್ಟು ನನ್ನ ಎತ್ಕೊಂಡು ಮಡ್ಲಲ್ ಹಾಕೊಂಡಿದ್ರು ಅಂತ. ಏನೋ, ಕಾಳಿ ಕಾಂಬೆ ನಿನ್ನ ಎತ್ಕೊಂಡು ಹೋಗಿ ಮಡ್ಲಲ್ ಹಾಕೊಂಡಿದ್ರ? ಅದೃಷ್ಟವಂತರು. ಆ ಕಾಳಿ ಕಾಂಬೆ ನಿನ್ನ ಎತ್ಕೊಂಡು ಹೋಗಿ ಮಡ್ಲಲ್ ಹಾಕೊಳ್ಳೋ ಬದಲು ಬಾಯಲ್ ಹಾಕೊಂಡಿದ್ರೆ, ಇಲ್ಲೋ ಮಲಗಿಸ್ಬಿಟ್ಟು ನಿನ್ ಎದೆ ಮೇಲೆ ಪಾದನಾದ್ರೂ ಇಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಅವಾಗ ನಮ್ಗೆಲ್ಲ ಈ ನಿನ್ ಕ್ವಾಟ್ಲೆ ಆಟ, ಕೀಟ್ಲೆ ನೋಟ ಎಲ್ಲಾನು ನೋಡೋ ದೌರ್ಭಾಗ್ಯ ತಪ್ಪಿರೋದು. ಅದು ನಂಗೆ ಸೂಕ್ಷ್ಮ ಪಟ್ಟ ಕೊಡಕ್ ಬಂದಿದೆ, ಅದು ನಿಮ್ಗೆ ನಿನ್ ಮಗಂದಾನೆ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಸೂಕ್ಷ್ಮ ಪಟ್ಟಿರೋದು ನಾನು ಅರ್ಥ ಮಾಡ್ಕೊಳ್ಳಲ್ಲ. ಅದು ಹೆಂಗ್ ಬಂದಿದ್ರು ಅಂದ್ರೆ ಹಿಂಗೆ. ಏ ರೇಷ್ಮಕ್ಕ, ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ, ಈ ತರ ಎಲ್ಲ ಮುಖಕ್ಕೆ ಬಣ್ಣ ಮೆತ್ಕೊಂಡು ಬೀದಿಲಿ ನಿಂತ್ಕೊಂಡು ಎಕ್ಸ್ಪ್ರೆಷನ್ ಕೊಡಕ್ ಹೋಗ್ಬೇಡ. ಅದ್ರಲ್ಲಂತೂ ಈ ತರ ಎಕ್ಸ್ಪ್ರೆಷನ್ ಅಂತೂ ಕೊಡೋಕೆ ಹೋಗ್ಬೇಡ. ಯಾಕಂದ್ರೆ ನೀನ್ ಈ ತರ ಎಕ್ಸ್ಪ್ರೆಷನ್ ಕೊಡೋ ಟೈಮ್ಗೆ ಯಾವ್ದಾದ್ರು ಮಕ್ಕಳು ನಿನ್ ಮುಂದೆ ಬಂದ್ಬಿಟ್ರೆ ನೀನ್ ಈ ತರ ಆಡ್ತಿರೋದನ್ನ ನೋಡಿ ಎದ್ರುಕೊಂಡು ಎರ್ರಾ ಬೀರಿ ಏತ್ಕೋಬಿಡ್ತಾವ ಅಷ್ಟೇ. ಹಾಯ್ ಫ್ರೆಂಡ್ಸ್, ಮತ್ತೆ ಒಂದು ವಿಷಯ ಹೇಳ್ತೀನಿ, ಯಾರಿಗೂ ಹೇಳ್ಬೇಡ್ದು. ಓಹೋ, ಹೇಳಲ್ಲ ಹೇಳಲ್ಲ, ಯಾರಿಗೂ ಹೇಳಲ್ಲ. ಹೇಳಕ್ಕ ನೀನೇನು ಅಂತ? ಪಕ್ಕದ ಮನೆಯಲ್ಲಿ ಸೌಮ್ಯ ಇದ್ದಾರೆ ಒಬ್ರು, ಮುಂದೆ ಮನೆ ರಘು ಇದ್ದಾರೆ, ಅವರಿಬ್ರು ಪಾರ್ಕ್ ಅಲ್ಲಿ ಕಚ್ಚು ಮುಚ್ಚು ಕಚ್ಚು ಮುಚ್ಚು ಅಂತ ಮಾತಾಡ್ತಿದ್ರು. ನಾನು ಬೆಳಗ್ಗೆ ನೋಡ್ಕೊಂಡ್ ಬಂದೆ. ಅಯ್ಯೋ ಶಿವನೆ, ಹೌದೇನಕ್ಕ, ಪಾರ್ಕ್ ಅಲ್ಲಿ ಕುಚ್ಚು ಮುಚ್ಚು ಕುಚ್ಚು ಮುಚ್ಚು ಅಂತ ಮಾತಾಡ್ತಿದ್ರಾ? ಅಯ್ಯೋ ಮುಂಡೆ ಮಕ್ಳ. ಅಚ್ಚರಿ ಕಣಕ, ಪಕ್ಕದ ಮನೆ ಸೌಮ್ಯ, ಮುಂದೆ ಮನೆ ರಘು, ಪಾರ್ಕ್ ಅಲ್ಲಿ ಕುಚ್ಚು ಮುಚ್ಚು ಕುಚ್ಚು ಮುಚ್ಚು ಅಂತ ಮಾತಾಡ್ಬೇಕಾದ್ರೆ ನೋಡ್ಕೊಂಡ್ ಬಂದೆ ಅಂದ್ಯಲ್ಲ, ನೀನ್ ಯಾಕೆ ಪಾರ್ಕ್ ಹೋಗಿದ್ದೆ? ನೀನೇನಾದ್ರೂ ಹಿಂದೆ ಮನೆ ಇಕ್ಬಲ್ ಜೊತೆ ಮುಚುಕಚ್ಚು ಮುಚುಕಚ್ಚು ಅಂತ ಏನಾದ್ರೂ ಮಾತಾಡೋಕ್ ಹೋಗಿದ್ದಾ ಏನು? ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏ ಚಿಚಿ, ಇಲ್ಲ ಬಿಡ್ರು, ಹಂಗೆಲ್ಲ ಇಲ್ಲ. ನಮ್ ರೇಷ್ಮಕ್ಕ, ನಮ್ ರೇಷ್ಮಕ್ಕ ಒಂಥರ 24 ಕ್ಯಾರೆಟ್ ತೊಪ್ಪೆ ಇದ್ದಂಗೆ, ಮೂಸುದ್ರೆ ಸ್ಮೆಲ್ಲು, ಆದ್ರೆ ಉಪಯೋಗಿಸೋಕೆ ತುಂಬಾನೇ ಯೂಸ್ಫುಲ್ ಅಲ್ವಾ ರೇಷ್ಮೆಕ್ಕ? ತುತು ರೇಷ್ಮಕ್ಕ. ಹಾಯ್ ಫ್ರೆಂಡ್ಸ್, ನಾವ್ ಯಾರನ್ನ ಇಷ್ಟಪಡ್ತೀವೋ ಅವ್ರು ನಮ್ ಜೊತೆ ಇರಲ್ಲ ಫ್ರೆಂಡ್ಸ್. ಪಂಚ ಪ್ರಾಣಕ್ಕಿಂತ ಜಾಸ್ತಿ ಇಷ್ಟಪಡ್ತೀವಲ್ಲ ಅವ್ರು ನಮ್ ಜೊತೆ ಇರೋದೇ ಇಲ್ಲ ಫ್ರೆಂಡ್ಸ್. ನನ್ಗೆ ತುಂಬಾ ಮೋಸ ಆಯ್ತು, ಒಂದು ಹೃದಯನೇ ಮುರಿದೋಯ್ತು ನಂಗೆ. ಏ ಅಕ್ಕ, ಏನಕ್ಕ ನೀನು, ಹೃದಯ ಮುರಿದೋಯ್ತು ಅಷ್ಟೇ ಅಲ್ವಾ? ನೀನೊಳ್ಳೆ ಚಿಕ್ಕನ್ ತರ ಗೊಳ್ಳೋ ಅಂತ ಗೊಣ್ಣೆ ಸುರಿಸ್ಕೊಂಡು ಅಳ್ತಿದ್ಯಲ್ಲ ಅಕ್ಕ. ಹೃದಯ ಮುರಿದೋದ್ರೆ 5 ರೂಪಾಯಿ ಫೆವಿಕ್ವಿಕ್ ತಕೋ, ಹಾಕು ಅಂಟ್ಸು ಅಷ್ಟೇ. ಕೆಂಡಲ್ ಒಂದು ಹೃದಯನೇ ಮುರಿದೋಯ್ತು ನಂಗೆ, ಅಷ್ಟು ಮೋಸ ಮಾಡ್ಬಿಟ್ಲು. ಹೇಳಕ್ ಆಗ್ತದ ನಂಗೆ, ಅಳುನೇ ಬಂದ್ಬಿಡ್ತೈತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಉಗುರು ಕಿತ್ತೋಯ್ತು. ಅಯ್ಯೋ ದುರ್ವಿಧಿಯೇ, ಈ ಕರುಳು ಹಿಂಡುವ ದೃಶ್ಯ ನೋಡೋಕೆ ಅಂತಾನೆ ನನ್ನ ನೀನು ಬದುಕಿಸಿದ್ಯಾ? ದಯವಿಟ್ಟು ನೀನೇ ಕರ್ಕೋ. ನೀನ್ ಕರ್ಕೊಳ್ಳಿಲ್ಲ ಅಂದ್ರೆ ನಾನೇ ಬಂದ್ಬಿಡ್ತೀನಿ. ಪ್ಲೀಸ್ ಕರ್ಕೋ ದೇವ್ರೇ. ಇವಾಗ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಅಕ್ಕನ ಉಗುರು ಮುರಿದೋಗಿರೋದು ಗೊತ್ತಿರುತ್ತೆ ಅಲ್ವಾ? ಎಲ್ರು ಮೌನನ ಕರ್ಕೊಂಡು 2 ನಿಮಿಷ ಆಚರಣೆ ಮಾಡಿ.
ಏನೋ ಫ್ಲೋ ಅಲ್ಲಿ ಬರ್ತಾ ಇದೆ, ಹೇಳ್ತಾ ಇದ್ದೀನಿ. ಎರಡು ನಿಮಿಷ ಮೌನಾಚರಣೆ ಮಾಡಿ ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮೌನಾನ ಕರ್ಕೊಂಡು ಏನೇನೋ ಆಚರಣೆ ಮಾಡಿಬಿಟ್ಟಿರಾ. ಸೊ ಸ್ನೇಹಿತರೆ, ಇದು ಪಾರ್ಟ್ ಒನ್ ವಿಡಿಯೋ, ಆದಷ್ಟು ಬೇಗ ಪಾರ್ಟ್ ಟೂ ವಿಡಿಯೋ ಕೂಡ ಬರುತ್ತೆ. ಅದರಲ್ಲೂ ಸಹ ರೇಸ್ ಮಕ್ಕನ ರಗಳೆ ವಿಡಿಯೋಸ್ಗಳ ರಮ್ಮ ರುಮ್ಮಿ ರೋಸ್ಟ್ ಇರುತ್ತೆ, ಫನ್ ಅಂತೂ ಜಾಸ್ತಿ ಇರುತ್ತೆ. ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ, ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀವಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.